ಅಲ್ಲಿ 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 ಮೇಡಮ್ ಮೇಡಮ್ ಕ್ಯಾಂಡಲ್ ಹಾಗೆ ಇರಲಿ, ಹಾಗೆ ಇರಲಿ, ಕ್ಯಾಂಡಲ್ ಹಾಗೆ ಇರಲಿ, ಬಾ ಇರಲಿ ಇರಲಿ ಎಲ್ಲರಿಗೂ ಶುಭ ಮಧ್ಯಾಹ್ನ. ಇವತ್ತು ಕರ್ನಾಟಕ ಚಲನಚಿತ್ರ ವರ್ಣಾಲಂಕಾರ ಮತ್ತು ಕೇಶ ಅಲಂಕಾರ ಇವರ ವತಿಯಿಂದ ಈ ಒಂದು ವೇದಿಕೆ ನಿರ್ಮಾಣವಾಗಿದೆ. ಇಲ್ಲಿ ನೆರೆದಿರ್ತಕ್ಕಂತಹ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಬಂದಿರುವುದಕ್ಕಾಗಿ ಧನ್ಯವಾದಗಳು. ನನ್ನ ಮೊದಲನೆಯ ಚಿತ್ರ ನೀಮುಡಿದ ಮಲ್ಲಿಗೆ, ಅದಕ್ಕೆ ನನಗೆ ಮೊಟ್ಟ ಮೊದಲ ಬಾರಿಗೆ ಆ ಚಿತ್ರದಲ್ಲಿ ನನಗೆ ಮೇಕಪ್ ಅನ್ನು ಮಾಡಿದಂತವರು ವೆಂಕಟೇಶ್ ಅವರು. ಅವರು ಇದೇ ಸಂಘದ ಸದಸ್ಯರಾಗಿದ್ದರು. ತದನಂತರದ ದಿನಗಳಲ್ಲಿ ಇಲ್ಲೇ ನಮ್ಮ ಪಕ್ಕ ಕೂತಿರುವಂತಹ ಕಾರ್ಯದರ್ಶಿಗಳು ಮೇಕಪ್ ಮಾಡಿ ಹಾಗೆ ಒಂದು ಕುಟುಂಬದ ಸದಸ್ಯರೇ ಆದರು ಅಂತ ಹೇಳಬಹುದು. ನಂತರದ ದಿನಗಳಲ್ಲಿ ಇದೇ ಸಂಘದ ನಾಣಿಯವರು, ನಾಣಿಯವರಂದ್ರೆ ಒಂಥರ ಎಲ್ಲರಿಗೂ ಪ್ರಿಯರು ಇಲ್ಲಿದ್ದಾರೆ. ಇವತ್ತು ಒಂಥರ ಗುರುಗಳು ಅಂತ ಹೇಳ್ಬೋದು, ಹಿರಿಯರು ಅಂತ ಹೇಳ್ಬಹುದು, ಫ್ಯಾಮಿಲಿಯ ಒಂಥರ ನಾವೆಲ್ಲರೂ ಒಟ್ಟ ಕೂತ್ಕೊಂಡು ಊಟ ಮಾಡ್ಕೊಳ್ತಾ ಡಿಸ್ಕಷನ್ ಮಾಡ್ತಾ ಯಾವ ರೀತಿ ಯಾವ ಪಾತ್ರಕ್ಕೆ ಯಾವ ರೀತಿಯಾದಂತಹ ಮೇಕಪ್ ಇರ್ಬೇಕು ಅಂತ ಈ ತರದ ಮಾತುಗಳನ್ನಾಡ್ತಾ ನಾವು ಮುಂದುವರಿತಾ ಹೋದ್ವಿ. ಇರುವಂತಹ ಹುಡುಗರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹುಡುಗರಾಗಿದ್ದವರು ಇವತ್ತು ಒಬ್ಬ ಒಂದು ಒಳ್ಳೆಯ ವಯಸ್ಕ ವ್ಯಕ್ತಿಯಾಗಿ ರೂಪುಗೊಂಡಿದ್ದಾರೆ. ಅವರೆಲ್ಲರನ್ನು ನೋಡಿ ಸಂತೋಷ ಆಗ್ತಿದೆ. ಹಾಗೆ ನಮ್ಮ ಏಕೈಕ ಮಹಿಳಾ ಕೇಶಾಲಂಕಾರ ಕಲಾವಿದೆ ಅಥವಾ ಟೆಕ್ನಿಷಿಯನ್ ಗೀತಾ, ಅವರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತೀನಿ, ಹಾಗೆ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದ್ರೆ ಈ ವೃತ್ತಿಯನ್ನು ಆರಿಸಿಕೊಂಡ ಮಹಿಳೆಯರು ಬರೋದು ತುಂಬಾ ಅಪರೂಪದ ಸಂಗತಿ. ಅಂತ ನಿಟ್ಟಿನಲ್ಲಿ ಸಾಕಷ್ಟು ವರ್ಷಗಳಿಂದ ಗೀತಾ ಈ ಸಂಘದಲ್ಲಿ ಇರುವುದು ತುಂಬಾ ಸಂತೋಷದ ವಿಷಯ ಅಂತ ಹೇಳ್ಬೋದು. ನಾನು ನನ್ನ ಬಗ್ಗೆ ಒಂದೆರಡು ಮಾತಾಡಕ್ಕೆ ಇವತ್ತು ಇಷ್ಟಪಡ್ತೀನಿ. ಕೆಲವು ನಿಯಮಾವಳಿಗಳನ್ನ ನನ್ನ ವ್ಯಕ್ತಿ ಸ್ವರೂಪದಲ್ಲಿ ನಾನು ಅಳವಡಿಸ್ಕೊಳ್ತಾ ಹೋದೆ. ನಾನು ಯಾವ್ದಾದ್ರೂ ಒಂದು ನಿರ್ಮಾಣದಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಯಾವ ಯಾವ ನಿಯಮಾವಳಿಗಳಿರ್ಬೇಕು ಅನ್ನುವಂಥದ್ದು, ಅದರಲ್ಲಿ ಮೊಟ್ಟ ಮೊದಲನೆಯದಾಗಿ ನನ್ನ ನಿಯಮಾವಳಿಯಲ್ಲಿ ನಾನು ಹಾಗೂ ಒಂದು ಕಂಡೀಷನ್ ಪ್ರತಿಯೊಬ್ಬ ನಿರ್ಮಾಪಕರಿಗೆ ಅಂತ ಹೇಳಿದ್ರೆ ಅದು ಈ ಸಂಘದ ಕಲಾವಿದರಿದ್ರೆ ಮಾತ್ರ ಹಾಗೂ ನಾನು ಕೆಲಸ ಮಾಡೋದು ಅನ್ನುವಂಥದ್ದು ನನ್ನ ನಿಯಮಾವಳಿ ಯಾವತ್ತಿಂದಲೂ ಇದೆ. ನನ್ನ ಅರಿವಿಗೆ ಬರದೇ ಆಗಿರುವಂತದ್ದು ಒಂದೇ ಒಂದು ಸಿನಿಮಾ, ಅದು ಮರುಗುರುಗಳ ಸಿನಿಮಾ ಬೆಕ್ಕು ಚಿತ್ರದಲ್ಲಿ. ತದನಂತರದಲ್ಲಿ ನಾನು ಈ ಕಂಡೀಷನ್ ನಾನು ಖಡಾಖಂಡಿತವಾಗಿ ಖಂಡನೀಯವಂತೆ ನಾನು ಹೇಳ್ತಾ ಬಂದೆ. ಅದು ನಮ್ಗೆ ಇವತ್ತು ತುಂಬಾ ಸಂತೋಷ ಇದೆ. ಬೆನ್ನೆಲುಬಾಗಿದ್ದೀನಿ ಅಂತೆಲ್ಲ ಹೇಳಿದ್ರೆ ತುಂಬಾ ದೊಡ್ಡ ಮಾತಾಗುತ್ತೆ. ಬಂದವರು ನನ್ನನ್ನು ಯಾವಾಗಲೂ ನನ್ನನ್ನು ಪರಿಗಣಿಸದೆ ನನ್ನ ಒಂದು ಭಾಗ್ಯ ಅಂತ ಹೇಳ್ಬಹುದು. ಯಾಕಂದ್ರೆ ನಾವು ಎಲ್ಲಾ ವಿಷಯದಲ್ಲೂ ಚಲನಚಿತ್ರ ಅಂತ ಬರುವಾಗ ಒಂದು ಪುರುಷ ಪ್ರಧಾನ ಅಂತ ಹೇಳ್ತಾ ಇರ್ತೀವಿ. ಯಾವುದೇ ಒಂದು ಏನೇ ನಡೀತಾ ಇರೋದನ್ನು ಕಾರ್ಯಕ್ರಮಗಳು ನಡೀಬೇಕಾದ್ರೆ ಇವತ್ತು ನಾವು ಮುಂಚೂಣಿಯಲ್ಲಿ ನೋಡುವಂತದ್ದು ನಮ್ಮ ಸಂಘದಲ್ಲೇ ಕಲಾವಿದರ ಸಂಘ, ಹಾಗೆ ಆಲ್ ಕನೆಕ್ಟೆಡ್ ಯೂನಿಯನ್ಸ್ ಟು ರೆಸ್ಪೆಕ್ಟ್ ಟು ದಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ನಾವು ಯಾವಾಗ್ಲೂ ಪುರುಷರನ್ನೇ ಹೆಚ್ಚಾಗಿ ವೇದಿಕೆಯ ಮೇಲೆ ನೋಡುವಂತದ್ದು ಅಥವಾ ವೇದಿಕೆಯನ್ನ ನಿರ್ಮಾಣ ಮಾಡ್ಕೊಡುವಂತದ್ದು, ಆ ನಿಟ್ಟಿನಲ್ಲಿ ನನ್ನನ್ನ ಇವತ್ತು ಇವರು ಆರಿಸಿದ್ದಾರೆ ಅಥವಾ ಆಯ್ಕೆ ಮಾಡಿದ್ದಾರೆ ಅನ್ನೋದಕ್ಕೆ ನನಗೆ ತುಂಬಾ ಸಂತೋಷ ಇದೆ. ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಬಾಬು ಧರ್ಮೇಂದ್ರರವರು ಅಧ್ಯಕ್ಷರು, ಅವ್ರ ಬಗ್ಗೆ ಒಂದು ಮಾತಾಡ್ಬೇಕಂತ ಹೇಳಿದ್ರೆ ಅವರು ಈ ಮುಂಚೆಯೂ ಅಧ್ಯಕ್ಷರಾಗಿದ್ದರು, ಈ ಒಂದು ಟರ್ಮ್ನ ಹಿಂದೆ. ಆದ್ರೂ ಸಹ ಅವರಲ್ಲಿ ಉತ್ಸಾಹ ಜಾಸ್ತಿ, ಒಂದು ಕಾತುರತೆ ಜಾಸ್ತಿ, ಏನಾದ್ರೂ ಒಂದು ಮಾಡ್ಬೇಕು, ನಾನು ಹೇಗಾದ್ರೂ ಬೆಳಿಬೇಕು ಅನ್ನೋ